ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸರ್ವಿಸ್. ಮೈ ಟಾಪ್ 5 ಕ್ರೀಡಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಸ್ಟ್ರೈಟ್ ಆಗಿ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಗಂಟೆ ಅವ್ರು ಸಬ್ಸ್ಕ್ರೈಬ್ ಹಾಕೊಳ್ರಪ್ಪ. ಮೊದಲನೇ ಅಪ್ಡೇಟ್ IPL ರಿಲೇಟೆಡ್, KKR ಇಂದ ಅಫಿಷಿಯಲ್ ಕನ್ಫರ್ಮೇಶನ್ ಸ್ಟ್ಯಾಂಪ್ ಹೊಡೆದು ಸೀಲ್ ಹೊಡೆದು ಕೊಟ್ಬಿಟ್ಟಿದ್ದಾರೆ. ಇವಾಗ ಅವರೇ ಕ್ಯಾಪ್ಟನ್ ಅಂತ, ನಿತೀಶ್ ರಾಣಾ ಅಲ್ಲ, ಶ್ರೇಯಸ್ ಅಯ್ಯರು ಇನ್ನೂ ಆಡೇ ಇಲ್ಲ ಪಾಪ KKR ಗೆ. ಲಾಸ್ಟ್ ಟೈಮ್ ಅಂತೂ ಒಂಥರ ಟ್ರಾಜಿಡಿ ಆಗೋಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ ಎರಡು ಸೀಸನು ಟ್ರಾಜಿಡಿ ಆಗೋಗ್ಬಿಟ್ಟಿತ್ತು. ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ಸೀಸನ್ ಟ್ರಾಜಿಡಿ ಆಗ್ಬಿಟ್ಟು ಅವ್ರ ಕ್ಯಾಪ್ಟನ್ಸಿನೇ ಕಿತ್ಕೊಂಡ್ಬಿಟ್ರು, ಕಳ್ಸಾಕ್ಬಿಟ್ರು ಅವ್ರನ್ನ, ಬೇಡಾಗೋರು ಹೋಗೋರು ಅಂತ ರಿಷಬ್ ಪಂತ್ ಬರ್ತಾ ಇದ್ದಂಗೆನೇ. ಸೊ ಇಲ್ಲೂ ಅದೇ ಥರ ಸಿನಾರಿಯೋ ಏನಾದ್ರು ಆಗುತ್ತಾ ಅಂತ ಎಲ್ಲರೂ ವೆಯ್ಟ್ ಮಾಡ್ತಿದ್ರು. ಬಟ್ ಇವ್ರು ರಿಟೈನ್ ಮಾಡಿಕೊಂಡು ಕ್ಯಾಪ್ಟನ್ಸಿ ಕೂಡ ಇವಾಗ ಕೊಟ್ಟಿದ್ರೆ ಶ್ರೇಯಸ್ ಅಯ್ಯರ್ಗೆ ವಾಪಸ್ಸು ನೋಡಬೇಕು. ಶ್ರೇಯಸ್ ಅಯ್ಯರ್ ಅವ್ರ ಕ್ಯಾಪ್ಟನ್ಸಿ ಸುಮಾರು ವರ್ಷಗಳೇ ಆಗೋಗ್ಬಿಡ್ತು, ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿನ ನೋಡ್ಬಿಟ್ಟು ಆ ಥರ ಆಗಿರೋದು IPL ಅಲ್ಲಿ. ಸೊ ಕಾದು ನೋಡೋಣ ಶ್ರೇಯಸ್ ಅಯ್ಯರ್ ಯಾವ ಥರ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ. KKR ಗೆ ಅಂತ ವೈಸ್ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ರು ನಿತೀಶ್ ರಾಣಾ ಅವ್ರನ್ನ. ನಿತೀಶ್ ರಾಣಾ ಲಾಸ್ಟ್ ಸೀಸನು ಕ್ಯಾಪ್ಟನ್ ಆಗಿದ್ರು KKR ಗೆ, ಅಷ್ಟೊಂದು ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಏನು ಕೊಡೋಕ್ಕಾಗಲಿಲ್ಲ. KKR ಡಿಸೆಂಟ್ ಪ್ರದರ್ಶನ ಮಾತ್ರ ಕೊಡೋದಕ್ಕೆ ಆಯಿತು. ಶ್ರೇಯಸ್ ಅಯ್ಯರ್ಗೆ ಯಾವುದೇ ಇಂಜುರಿ ಆಗಿಲ್ಲ ಅಂತ ಕೇಳೋಣ ಮತ್ತೆ, ಯಾಕಂದರೆ ರಿಪೀಟೆಡ್ ಇಂಜುರೀಸ್ಗಳು IPL ಇಂದ ಮಿಸ್ ಆಗ್ತಿರೋದು ನೋಡೋಕ್ಕೆ ಸಿಕ್ಕಿದೆ ನಮಗೆ. ನೋಡೋಣ KKR ಗೆ ಕ್ಯಾಪ್ಟನ್ಸ್ನ ನಿಭಾಯಿಸ್ತಾರೋ ಅಥವಾ ಮಧ್ಯದಲ್ಲಿ ಮತ್ತೆ ಏನಾರು ಅಚಾನಕ್ ಏನಾರು ಆಗೋಗ್ಬಿಡ್ತಾ KKR ಗೆ ಅಂತ. ಅಪ್ಡೇಟ್ ಬಿಟ್ಟು ಮಿಚೆಲ್ ಜಾನ್ಸನ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು, ಅದು ಡೇವಿಡ್ ವಾರ್ನರ್ ರಿಲೇಟೆಡು. ಅವ್ರು ಹೇಳಿದರು ಲಾಸ್ಟ್ 2 ಇಯರ್ಸ್ ಇಂದ ಟೆಸ್ಟ್ ಫಾರ್ಮೆಟ್ ಆಗಿರ್ಬೋದು ಯಾವುದೇ ಫಾರ್ಮೆಟ್ ಆಗಿರ್ಬೋದು ಸುಮ್ಮನೆ ಒಂಥರ ಆಟ ಆಡ್ತಾ ಇದ್ದಾರೆ, ಸುಮ್ಮನೆ ಒಂಥರ ಬೇಡ ಇವರು ಆದರೂ ಹಾಕೊಂತ ಇದ್ದಾರೆ ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡ್ ಅವರು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಡೇವಿಡ್ ವಾರ್ನರ್ ಅವ್ರ ಬಗ್ಗೆ. ಅದಕ್ಕೆ ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಡೇವಿಡ್ ವಾರ್ನರ್ ಅವರು ಸೆಂಚುರಿನ ಹೊಡೆದು ಪಾಕಿಸ್ತಾನ ಮೇಲೆ. ಇನ್ಫ್ಯಾಕ್ಟ್ ಇನ್ಕ್ಲೂಷನ್ ಬಗ್ಗೆ ಒಂದು ಕ್ವಶನ್ ಮಾಡಿದ್ರು, ಡೇವಿಡ್ ವಾರ್ನರ್ ಏನಕ್ಕೆ ಹಾಕುವಂತ ಇದ್ದೀರಾ ಅನ್ನೋ ಥರ ಒಂದು ಕ್ವಶನ್ ಹಾಕಿದ್ರು ಜಾನ್ಸನ್ ಅವರು. ಅದಕ್ಕೆ ಪರ್ಫೆಕ್ಟ್ ರಿಪ್ಲೈನ ಇವತ್ತು ಡೇವಿಡ್ ವಾರ್ನರ್ ಅವರು ಸೆಂಚುರಿನ ಹೊಡೆಯೋದ್ರ ಮೂಲಕ ಕೊಟ್ಟಿದ್ದಾರೆ. ಅಪೀಟ್ ಮಂತ್ರಿ ವಿಜಯ ಸರಣಿ ಟ್ರೋಫಿ ಸೆಮಿಫೈನಲ್ ಮ್ಯಾಚ್ ನಡೀತಾ ಇದೆ ನಮ್ಮ ಕರ್ನಾಟಕ ಮತ್ತು ರಾಜಸ್ಥಾನ. ಇವಾಗ ಆಡ್ತಾ ಇದ್ರೆ ಆಕ್ಟಿವ್ ಆಗಿ ಕರೆಂಟ್ಲಿ ಒಂದು ಸೆಮಿಫೈನಲ್ ಆಲ್ರೆಡಿ ಮುಗಿದಿದ್ದಾಯಿತು. ತಮಿಳ್ನಾಡು ವರ್ಸಸ್ ಹರಿಯಾಣ, ಹರಿಯಾಣ ಫೈನಲ್ಗೆ ಕ್ವಾಲಿಫೈ ಆಗಿದ್ದಾರೆ. ತಮಿಳ್ನಾಡು ಮೇಲೆ ಗೆದ್ಬಿಟ್ಟು ತಮಿಳ್ನಾಡು ಪ್ಲೇಯರ್ಗೆ ಬಾಬಾ ಇಂದ್ರ ಜೊತೆಗೆ ಒಂದು ಇಂಜುರಿ ಆಗುತ್ತೆ, ಅಪ್ಪರ್ ಲಿಪ್ ಕಟ್ ಆಗುತ್ತೆ. ತಮಿಳ್ನಾಡು ಸಿಕ್ಕಾಪಟ್ಟೆ ಸ್ಟ್ರಗ್ಲಿಂಗಲ್ಲಿ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಅಪ್ಪರ್ ಲಿಪ್ ಕಟ್ಟಾದರೂ ಕೂಡ ಬಾಯಿಗೆ ಪ್ಲಾಸ್ಟರ್ ಹಾಕೊಂಬಂದ್ಬಿಟ್ಟು ಆಡಿದಾರಲ್ಲ. ಸೊ ಇದಕ್ಕೆ ಒಂಥರ ಈ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇದೆಯಲ್ಲ, ಇದನ್ನಂತೂ ಮೆಚ್ಕೊಳ್ಳೇಬೇಕು. ಅವ್ರು ಹೊಡೆದಿರೋದು 64 from 71 ball, ಇದು ಕ್ರೂಷಿಯಲ್ ರನ್ಸ್ ಆಗಿತ್ತು. ಬಟ್ ಎನಿವೇ ಅವರು ಸೋತಿದ್ದಾರೆ. ಇವ್ರು 290+ ಹೊಡೆದ್ರು, ಇವರು ಜಸ್ಟ್ 230+ ಹೊಡೆದ್ಬಿಟ್ಟು ಹೊಗೆ ಹಾಕಿಸ್ಕೊಂಡಿದ್ದಾರೆ ತಮಿಳ್ನಾಡು ಅವರು. ಇವಾಗ ತಮಿಳ್ನಾಡು ವರ್ಸಸ್ ಕರ್ನಾಟಕ ಫೈನಲ್ ಆಗುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವಿಜಯ ಹಜಾರೆ ಟ್ರೋಫಿ ಫೈನಲಲ್ಲಿ. ಬಟ್ ತಮಿಳ್ನಾಡು ಇವಾಗ ಎಕ್ಸಿಟ್ ಆಗಿರೋದೆ, ಹರಿಯಾಣ ಫೈನಲ್ಗೆ ಕ್ವಾಲಿಫೈ ಆಗಿದೆ. ಇವಾಗ ನಮ್ಮ ಕರ್ನಾಟಕ ಟೀಮು ಆಡ್ತಾ ಇದ್ದಾರೆ ಕರೆಂಟ್ಲಿ ರಾಜಸ್ಥಾನ ಮೇಲೆ, ಸ್ಟ್ರಗ್ಲಿಂಗ್ ಕಾಣಿಸಿದ್ರು ಸ್ಟಾರ್ಟಿಂಗಲ್ಲಿ. ಬಟ್ ಇವಾಗ ಒಂದು ಸ್ವಲ್ಪ ನ್ಯೂಟ್ರಲ್ ಆಗಿ ಕಾಣಿಸಿದ್ರು 140+ ಹೊಡೆದಿದ್ದಾರೆ, 4 ವಿಕೆಟ್ನ ಕಳ್ಕೊಂಡು ಕಾದು ನೋಡೋಣ ಎಷ್ಟು ಎಂಡ್ ಆಗುತ್ತೆ ಅಂತ. ನಮ್ಮ ಕರ್ನಾಟಕ ಫಸ್ಟ್ ಬ್ಯಾಟಿಂಗ್ ಆಡಿದ್ರು, ರಾಜಸ್ಥಾನಿಗಳು ಚೇಸ್ ಮಾಡ್ತಾ ಚೇಸ್ ಮಾಡೋದಕ್ಕೆ ಆಗೋದಿಲ್ವೋ ಅಂತ. ನಾವು ಫೈನಲ್ಗೆ ಹೋಗ್ತೀವೋ ಅಥವಾ ಸೆಮಿಫೈನಲ್ ತಮಿಳ್ನಾಡು ಥರ ಎಕ್ಸಿಟ್ ಆಗ್ತೀವೋ ಅಂತ ಕಾದು ನೋಡಬೇಕು, ಇವತ್ತೇ ಗೊತ್ತಾಗುತ್ತೆ. ಅಪೀಟ್ ನಂಬರ್ 4, ನಾನು ಹೇಳಿದ್ದೀನಿ ಈ ಆಪ್ಷನಲ್ಲಿ ಯಾರು ಎಕ್ಸ್ಪೆನ್ಸಿವ್ ಬೈ ಆಗ್ಬೋದು ಅಂತ ಅನ್ನೋದು ಮಿಚೆಲ್ ಸ್ಟಾರ್ಕ್ ಆಗ್ಬೋದು ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತಿದೆ ಅಂತ ಹೇಳಿದ್ದೀನಿ. ಇದೇ ರೀತಿ ರವಿಚಂದ್ರನ್ ಅಶ್ವಿನ್ ಕೂಡ ಹೇಳಿದರೆ ಅವರ ಎಕ್ಸ್ಪೆನ್ಸಿವ್ ಪ್ಲೇಯರ್ ಯಾರು ಅಂದರೆ ಇನ್ಫ್ಯಾಕ್ಟ್ ರವಿಚಂದ್ರನ್ ಅಶ್ವಿನ್ ಅಲ್ಲ, ಆಕಾಶ್ ಚೋಪ್ರಾ, ಎಲ್ಲ ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಅನಲಿಸ್ಟ್ಗಳು ಕೂಡ ಹೇಳಿದರೆ ಯಾರು ಮೋಸ್ಟ್ ಎಕ್ಸ್ಪೆನ್ಸಿವ್ ಬೈ ಆಗ್ಬೋದು ಈ ಆಪ್ಷನಲ್ಲಿ ಅಂತಂದರೆ ಅದು ಮಿಚೆಲ್ ಸ್ಟಾರ್ಕ್ ಅಂತ ಸುಮಾರು ಕಾಮೆಂಟೇಟರ್ಸ್ ಆಗಿರಲಿ ಅನಲಿಸ್ಟ್ಗಳಾಗಿರಲಿ ಹೇಳಿದ್ದಾರೆ. ಸೊ ನೋಡೋಣ ಯಾರು ಎಕ್ಸ್ಪೆನ್ಸಿವ್ ಬೈ ಆಗ್ತಾರೆ ಅಂತ. ಮಿಚೆಲ್ ಸ್ಟಾರ್ಕ್ ಅಂತ ಫುಲ್ ಹೆವಿ ಬಿಲ್ಡಪ್ನ ಕೊಟ್ಬಿಟ್ಟಿದ್ವಿ. ಒಂದು ಸೀಸನ್ ಆಪ್ಷನ್ ಇದೇ ಥರ ಆಗಿತ್ತು, ಡೇವಿಡ್ ವಾರ್ನರ್ ಎಕ್ಸ್ಪೆನ್ಸಿವ್ ಬೈ ಆಗ್ಬೋದು, ಎಕ್ಸ್ಪೆನ್ಸಿವ್ ಬೈ ಆಗ್ಬೋದು ಅಂತೆಲ್ಲ ಫುಲ್ಲು ಬಿಲ್ಡಪ್ಗಳನ್ನ ಕೊಟ್ಟಿದ್ವಿ. ಬಟ್ ಯಾರು ಕೂಡ ಮುಂದಕ್ಕೆ ಆಗೋಲ್ಲ ಡೇವಿಡ್ ವಾರ್ನರ್ ತೊಗೊಳೋದಕ್ಕೆ. ಆಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕಡಿಮೆ ಪ್ರೈಸ್ಗೆ ತಗಲಾಕೊಂಬಿಟ್ರು ಅವರು. ಸೊ ನೋಡೋಣ ಏನು ಆಗುತ್ತೆ ಅಂತ. ಆಪ್ಷನ್ ಡೈನಮಿಕ್, ಯಾರು ಕೂಡ ಅನಲೈಸ್ ಮಾಡೋದಕ್ಕೆ ಆಗೋದಿಲ್ಲ. ಅಪ್ಡೇಟ್ ನಂಬರ್ 5, No. 1 T20 ಬೌಲರ್ನ ಏನು ಗುರು ಆಡಿಸ್ತಾ ಇಲ್ಲ, ಏನು ಗುರು ಆಡಿಸ್ತಾ ಇಲ್ಲ ರವಿ ಬಿಷ್ಣಾಯ್ನ ಅಂತ ಕ್ವಶನ್ಗಳಂತೂ ಬಂದಿತ್ತು. ಸೊ ಇದಕ್ಕೆ ಸನ್ನಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸುನಿಲ್ ಗವಾಸ್ಕರ್ ಅವರು ರವಿ ಬಿಷ್ಣಾಯ್ನ No. 1 ಬೌಲರ್, ಅದು ಒಪ್ಕೊಳ್ಳೇಬೇಕು, ಯಾಕಂದರೆ ಅವ್ರ ಹತ್ರ ಪರ್ಫಾರ್ಮ್ ಮಾಡಿದ್ರೆ ರೀಸೆಂಟಾಗಿ. ಬಟ್ ಒಂಥರ ಒಳ್ಳೆ ಪಿಚ್ಚಲ್ಲಿ ಇವರು ಅಷ್ಟು ಜೋರು ಜೋರಾಗಿ ಏನಾದ್ರು ಬೌಲಿಂಗ್ನ ಮಾಡ್ತಾ ಇರೋದು ಬ್ಯಾಟರ್ಸ್ಗಳಿಗೆ ಅಡ್ವಾಂಟೇಜ್ ಆಗುತ್ತೆ, ಡಿಸ್ಅಡ್ವಾಂಟೇಜ್ ಆಗೋದಕ್ಕಿಂತ ಅವರು ಅವರ ರೆವಲ್ಯೂಷನ್ಸ್ ಮೇಲೆ ಕಂಟ್ರೋಲ್ನ ಇಟ್ಕೊಬೇಕು, ಫಾಸ್ಟಾಗಿ ಆಗೋದಕ್ಕಿಂತ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಏನಾರು ಮಾಡ್ಬಿಟ್ಟಿನಲ್ಲಿ ವಿಕೆಟ್ಸ್ ತೆಗಿತಾರೆ ರವಿ ಬಿಷ್ಣಾಯಿ, ಅದು ಕೇಳಬೇಕಾಯ್ತೀನಿ. ನನ್ನ ಪ್ರಕಾರ ಫಾಸ್ಟಾಗಿ ಆಗ್ತಾರೋ ನಿಧಾನಕ್ಕೆ ಆಗ್ತಾರೋ, ಒಟ್ಟಿನಲ್ಲಿ ಸ್ಲೋ ವಿಕೆಟೋ ಹಾರ್ಡ್ ವಿಕೆಟೋ ಫಾಸ್ಟ್ ವಿಕೆಟೋ ಯಾವುದೋ ಒಂದು ವಿಕೆಟೋ, ಒಟ್ಟಿನಲ್ಲಿ ಅದೇ ಯಾವ ಥರ ಪರ್ಫಾರ್ಮ್ ಮಾಡಿದ್ರೆ ಅದ್ರ ಮೇಲೆ ಹೋಗುತ್ತೆ. ಇಲ್ಲಿ ನೀನು ಫಾಸ್ಟಾಗಿ ಹಾಕ್ಬೇಡ, ಸ್ಲೋ ಆಗಿ ಹಾಕ್ಬೇಡ ಅಂತ ಹೇಳೋದಕ್ಕಾಗಲ್ಲ. ಅದರಲ್ಲೂ ಅದು ಒಂಥರ ವೇರಿಯೇಷನ್ ಅಂತ ಹೇಳ್ತಾರೆ ರವಿ ಬಿಷ್ಣಾಯ್ನ, ಸ್ಲೋ ಆಗಿ ಹಾಕ್ತೀನಿ ಫಾಸ್ಟಾಗಿ ಹಾಕ್ತೀನಿ, ಅದು ಒಂಥರ ವೇರಿಯೇಷನ್ ಅಂತ ಹೇಳ್ತಾರೆ. ಬಟ್ ಸನಿ ಅವ್ರು ಹೇಳ್ತಾರೆ ಆ ಥರ ಹಾಕಿದ್ರೆ ಸರ್ವೈವ್ ಆಗೋದಕ್ಕೆ ಆಗೋದಿಲ್ಲ ಅಂತ. ಸೊ ಅವ್ರು ಹಂಗೆ ಹಾಕಿದ್ರೆ ಸರ್ವೈವ್ ಆಗಿದ್ದಾರೆ, ಜೋರ ಜೋರಾಗಿ ಹಾಕಿದ್ದಾರೆ. ಸೊ ನೋಡೋಣ ಆಗ್ರು ಯಾವಾಗ ಆಡಿಸ್ತಾರೆ ರವಿ ಬಿಷ್ಣಾಯ್ ಅವ್ರನ್ನ ಅಂತ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ನೋ ಒಂದೇ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಸಿಗೋಣ.